ದೀಪ ಪ್ರತಿಯೊಂದು ಮನೆಯ ಲಕ್ಷ್ಮಿಯ ಸಂಕೇತ ದೀಪವಿಲ್ಲದ ಮನೆಯೇ ಇಲ್ಲ ಹೀಗಾಗಿ ದೀಪವನ್ನ ದೇವರ ರೂಪದಲ್ಲಿ ಪೂಜಿಸುತ್ತಾರೆ ಹೀಗೆ ಇವತ್ತಿನ ದಿನ ದೀಪದ ಬಗ್ಗೆ ವಿಶೇಷ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಯಾರ ಮನೆಯಲ್ಲಿ ದಾರಿದ್ರತೆ ಹಣಕಾಸಿನ ಸಮಸ್ಯೆ ಒಂದಲ್ಲ ಒಂದು ಅಡಚಣೆಗಳಿಗೆ ಸಿಲುಕಿರುತ್ತಾರೋ ಅವರು ಖಂಡಿತವಾಗಿ ತಮ್ಮ ಜೀವನದಲ್ಲಿ ಬೆಳಕು ಬರಲು ನಾವು ಹೇಳುವ ಈ ದೀಪವನ್ನ ಮೂರು ಶುಕ್ರವಾರ ಭಕ್ತಿ ಸಂಕಲ್ಪವನ್ನಿಟ್ಟುಕೊಂಡು ಹಚ್ಚಿದ್ದೇ ಆದಲ್ಲಿ ಬದಲಾವಣೆ ಖಂಡಿತ ಆಗಿ ಆಗುತ್ತದೆ ಜೀವನದ ದರಿದ್ರ ಕಳೆದು ಬೆಳಕು ಆವರಿಸಿ ಮಹಾಲಕ್ಷ್ಮಿ ಮನೆಗೆ ಬಂದೇ ಬರುತ್ತಾಳೆ ಅಷ್ಟಕ್ಕೂ ಆ ದೀಪವನ್ನ ಯಾವಾಗ ಹೇಗೆ ಹಚ್ಚಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಹಾಗಾಗಿ ನಾವು ತಿಳಿಸಿಕೊಡುವ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ ಸ್ನೇಹಿತರೆ ಶುಕ್ರವಾರ ಎಂದರೆ ಸಾಮಾನ್ಯವಾಗಿ ಲಕ್ಷ್ಮಿಯ ದಿನ ಹಾಗಾಗಿ ಹೆಣ್ಣು ಮಕ್ಕಳು ಸೂರ್ಯ ಹುಟ್ಟುವುದಕ್ಕೂ ಮುನ್ನ ತಲೆ ಸ್ನಾನವನ್ನು ಮಾಡಿಕೊಂಡು ಈ ದೀಪವನ್ನು ಹಚ್ಚಿದರೆ ಮನೆಯಲ್ಲಿನ ಎಲ್ಲಾ ಸಮಸ್ಯೆ ನಿವಾರಣೆಯಾಗಿ ಐಶ್ವರ್ಯ ಮನೆಗೆ ಪ್ರಾಪ್ತಿಯಾಗುತ್ತದೆ ಹಚ್ಚುವ ದೀಪ ಮಣ್ಣಿನ ಪಾತ್ರೆಯಿಂದ ಕೂಡಿರಬೇಕಾಗುತ್ತದೆ ಆ ಮಣ್ಣಿನ ಪಾತ್ರೆಯ ಸುತ್ತ ಅರಿಶಿಣವನ್ನು ಹಚ್ಚಬೇಕಾಗುತ್ತದೆ ಅರಿಶಿಣ ಹಚ್ಚಿದ ನಂತರ ಕಲ್ಲುಪ್ಪನ್ನ ಅದರ ಮೇಲೆ ಹಾಕಬೇಕಾಗುತ್ತದೆ ಏಕೆಂದರೆ ಶಾಸ್ತ್ರದ ಪ್ರಕಾರ ಮಹಾಲಕ್ಷ್ಮಿ ಆ ಕಲ್ಲುಪ್ಪಿನಲ್ಲಿ ವಾಸವಿರುತ್ತಾಳಂತೆ ಅದರ ಮೇಲೆ ಒಂದು ದೀಪವನ್ನ ಇಡಬೇಕಾಗುತ್ತದೆ ಮತ್ತು ಅದಕ್ಕೂ ಸಹ ಅರಿಶಿಣವನ್ನ ಹಚ್ಚಬೇಕಾಗುತ್ತದೆ ನಂತರ ಆ ದೀಪಕ್ಕೆ ಅಕ್ಷತೆ ಕಾಳುಗಳನ್ನ ಹಾಕಬೇಕು ಅಕ್ಷತೆ ಕಾಳುಗಳನ್ನ ಹಾಕಿದ ನಂತರ ಅದರ ಮೇಲೆ ಮತ್ತೊಂದು ದೀಪವನ್ನ ಇಡಬೇಕು ತದನಂತರ ಆ ಮೇಲುಗಡೆಯ ದೀಪಕ್ಕೆ ಎಳ್ಳೆಣ್ಣೆಯನ್ನ ಹಾಕಬೇಕಾಗುತ್ತದೆ ನಂತರ ಸ್ನೇಹಿತರೆ ಹತ್ತಿಯಿಂದ ಮಾಡಿದ ಬತ್ತಿಯನ್ನ ಹಾಕಿ ದೀಪವನ್ನ ಹಚ್ಚಬೇಕಾಗುತ್ತದೆ ಮರೆಯದೆ ನೀವು ಇಷ್ಟು ನಿಯಮಗಳನ್ನ ಪಾಲಿಸಬೇಕಾಗುತ್ತದೆ ನಂತರ ಈ ದೀಪವನ್ನ ದೇವರ ಮನೆಯಲ್ಲಿ ದೇವರ ಕೋಣೆಯಲ್ಲಿ ದೇವರಿಗೆ ಮುಖವನ್ನ ಮಾಡಿ ಇಡಬೇಕಾಗುತ್ತದೆ ಈ ಜ್ವಾಲೆ ದೇವರ ಎದುರು ಪ್ರಕಾಶಿಸಬೇಕು ನಂತರ ಮನೆಯಲ್ಲಿ ಕತ್ತಲು ಅರಿದು ಬೆಳಕು ಬರಲು ಆರಂಭಿಸುತ್ತದೆ ಮೂರು ಶುಕ್ರವಾರಗಳ ಕಾಲ ಮಾಡುತ್ತಾ ಬಂದರೆ ತುಂಬಾನೇ ಒಳ್ಳೆಯದು ನಂತರ ಮೂರು ಶುಕ್ರವಾರಗಳ ಕಾಲ ಉಪ್ಪನ್ನ ಒಂದು ಕವರ್ ನಲ್ಲಿ ಶೇಖರಿಸುತ್ತಾ ಬನ್ನಿ ನಂತರ ನೀವು ವ್ರತ ಮುಗಿದ ಶನಿವಾರ ಆ ಉಪ್ಪನ್ನ ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಯಾರು ತುಳಿಯದ ಹಾಗೆ ಗಿಡದ ಬುಡಕ್ಕೆ ಹಾಕಿ ಬನ್ನಿ ಈ ರೀತಿ ಮಾಡುವುದರಿಂದ ಅಷ್ಟಲಕ್ಷ್ಮಿಯರ ಅನುಗ್ರಹವಾಗುತ್ತದೆ ಯಾವುದೇ ಕಾರಣಕ್ಕೂ ಮನೆಯಲ್ಲೇ ಮಾಂಸಾಹಾರ ಅಥವಾ ಹೋಟೆಲ್ನಿಂದ ತಂದ ಆಹಾರವನ್ನ ಮಾಡಲೇಬಾರದು ಶುದ್ಧ ಆಹಾರವನ್ನ ಮನೆಯಲ್ಲೇ ಮೂರು ವಾರ ಪಾಲಿಸಿದರೆ ನಿಮಗೆ ಪೂಜಾ ಪ್ರತಿಫಲ ಖಂಡಿತವಾಗಿ ಫಲ ಕೊಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಬೆಂಬಲಿಸಿ ಕಷ್ಟದಿಂದ ಬಳಲುತ್ತಿರುವವರಿಗೆ ಈ ವಿಡಿಯೋವನ್ನು ತೋರಿಸಿ ಧನ್ಯವಾದ ಸ್ನೇಹಿತರೆ